ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ನನ್ನ ಕೊನೆಗಾಲದಲ್ಲಿ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಿಕೊಡಿ ಎಂದು ಮನವಿ ಮಾಡಿದ ಎಚ್ಡಿಡಿ. ಕೆಎಂ ಶಿವಲಿಂಗೇಗೌಡ ತಲೆಗೆ ನಂಜು ಬಂದಿದೆ. ಕಾರಿನಲ್ಲಿ ಓಡಾಡುವ ಧಿಮಾಕಿನಲ್ಲಿ ಮಾತಾಡ್ತಿದ್ದಾರೆ. ಕೆಎಂಸಿ ವಿರುದ್ಧ ಗುಡುಗಿದ ದೊಡ್ಡಗೌಡರು. ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ. ಡಿಕೆ ಸುರೇಶ್ ಠೇವಣಿ ಕಳೆದುಕೊಳ್ಳುವುದನ್ನು ತಪ್ಪಿಸಲು ಆಗೋಲ್ಲ. ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡುತ್ತಾರೆ. ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ವಿಶ್ವಾಸ. ಮೈತ್ರಿ ನಂತರ ಎಲ್ಲ ಬಿಜೆಪಿ ಮುಖಂಡರ ಮನೆಗೆ ಭೇಟಿ ನೀಡುತ್ತಿರುವ ಹಾಲಿ ಸಂಸದರು. ಜೆಡಿಎಸ್ ಸಭೆಯಲ್ಲಿ ಫ್ಲೆಕ್ಸ್ನಲ್ಲಿ ಪ್ರೀತಮ್ ಗೌಡ ಟೀಂ ಫೋಟೋ ಪ್ರತ್ಯಕ್ಷ. ದೋಸ್ತಿಯ ಸ್ನೇಹ ಹಸ್ತ ಚಾಚಿದ ಜೆಡಿಎಸ್ ಅಚ್ಚರಿ ನಡೆ. ನನ್ನ ಕೊನೆಗಾಲದಲ್ಲಿ ಅಪಪ್ರಚಾರಕ್ಕೆ ಮಣಿಯದೆ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸಿಕೊಡಬೇಕೆಂದು ಕೈಮುಗಿದು ಮನವಿ ಮಾಡ್ತೇನೆ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಜೆಡಿಎಸ್ ಎಸ್ಸಿಎಸ್ಟಿ ಘಟಕದ ಕಾರ್ಯಕರ್ತರನ್ನ ಕೋರಿದ್ರು. ಹಾಸನ ನಗರದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಜೆಡಿಎಸ್ ಎಸ್ಸಿಎಸ್ಟಿ ಘಟಕದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ನನಗೆ 91 ವರ್ಷವಾಯಿತು, ಇನ್ನು ಎಷ್ಟು ವರ್ಷ ಅಧಿಕಾರ ಮಾಡಬೇಕು? ಅವತ್ತು ಕೂಡ ಜಿಲ್ಲೆಯ ಮುಖಂಡರನ್ನ ಕೂರಿಸಿ ನನ್ನ ಆರೋಗ್ಯ ಕೆಡುತ್ತಿದೆ, ನೀವು ಹೇಳಿದವರಿಗೆ ಲೋಕಸಭೆ ಟಿಕೆಟ್ ಕೊಡ್ತೀನಿ ಎಂದು ಹೇಳಿದೆ. ಎಲ್ಲರನ್ನ ಕೂರಿಸಿ ಕೇಳಿದೆ, ಆಗ ಎಲ್ಲರೂ ಇದ್ದರು, ಅವರೆಲ್ಲ ನಾವ್ಯಾರು ನಿಲ್ಲಲ್ಲ ಎಂದು ಹೇಳಿದ್ರು. ಹೀಗಾಗಿ ಕೊನೆಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡುವ ತೀರ್ಮಾನ ಆಯಿತು. ನಮ್ಮಲ್ಲಿ ಯಾವುದೇ ಮುಚ್ಚುಮರೆಯಿಲ್ಲ ಎಂದರು. ಪ್ರಜ್ವಲ್ ರೇವಣ್ಣರನ್ನ ಸೋಲಿಸುವಂತೆ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಷಣ ಮಾಡಿರುವ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಹಾಗೂ ರಾಜ್ಯಸಭಾ ಮಾಜಿ ಸದಸ್ಯ ಎಚ್ಕೆ ಜವರೇಗೌಡ ವಿರುದ್ದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಗುಡುಗಿದ್ರು. ನಾನು ಬದುಕಿದ್ದೇನೆ, ಈ ಸಾರಿ ಅರಸೀಕೆರೆಯಲ್ಲಿ ಸಂತೋಷ್ ಎಂಎಲ್ಎ ಆಗೋದನ್ನ ಕಣ್ಣಿಂದ ನೋಡ್ತೇನೆ, ಅಲ್ಲಿ ಪ್ರಚಾರಕ್ಕೆ ನಾನೇ ಬರ್ತೇನೆ. ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ನಿಲ್ಲಿಸಿಕೊಂಡು ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ನ ದೌರ್ಜನ್ಯ ತುಳಿಯಬೇಕು ಅಂತ ಅರಸೀಕೆರೆ ಶಾಸಕರು ಭಾಷಣ ಮಾಡಿದ್ದಾರೆ ಎಂದು ಕಿಡಿಕಾರಿದ್ರು. ನನ್ನ ತಾಲೂಕಿನವನನ್ನ ರಾಜ್ಯಸಭೆ ಮೆಂಬರ್ ಮಾಡದೆ ಅವರು ಮಾತನಾಡಿದ್ದಾರೆ, ನೆನಪಿನಲ್ಲಿಟ್ಟುಕೊಳ್ಳಿ, ಈ ಸಾರಿ ಎನ್ಆರ್ ಸಂತೋಷ್ ಗೆಲ್ಲಬೇಕು. ಅರಸೀಕೆರೆ ಶಾಸಕರನ್ನ ರೇವಣ್ಣ ಬೆನ್ನಿಗೆ ಕಟ್ಟಿಕೊಂಡು ಕೆಲಸ ಮಾಡಿದ್ರು, ಈಗ ಅವರ ತಲೆಗೆ ನಂಜು ಬಂದಿದೆ, ಕಾಲ ಬರುತ್ತೆ ಎಂದು ಮಾರ್ಮಿಕವಾಗಿ ನುಡಿದರು. ಶೋಭಾ ಕರಂದ್ಲಾಜೆ, ತುಮಕೂರಿನಲ್ಲಿ ಸೋಮಣ್ಣ, ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ, ಯಡಿಯೂರಪ್ಪ ಮಗ ರಾಘವೇಂದ್ರ, ಎಲ್ಲೆಲ್ಲಿ ನನ್ನನ್ನ ಹೋಗಬೇಕು ಅಂತಾರೋ 28 ಕ್ಷೇತ್ರಗಳಲ್ಲೂ ಹೋರಾಟ ಮಾಡ್ತೇನೆ ಎಂದರು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿಜೆಪಿ ಜೆಡಿಎಸ್ ಸರ್ಕಾರ ಬರಬೇಕು. ಮುಖ್ಯಮಂತ್ರಿ ಯಾರಾದರೂ ಆಗಲಿ, ಅದು ಆಮೇಲೆ, ಅವರಿಂದ ನಿಮ್ಮ ಕೆಲಸ ಮಾಡಿಸುತ್ತೇನೆ, ಅದು ನನ್ನ ಕಮಿಟ್ಮೆಂಟ್ ಎಂದರು. ಕಾರಿನಲ್ಲಿ ಓಡಾಡುವ ಧಿಮಾಕು, ಆ ಧಿಮಾಕು ಗರ್ವದಿಂದ ಪ್ರಜ್ವಲ್ನನ್ನ ಓಡಿಸಲೇಬೇಕು ಅಂತಿದ್ದಾರೆ. ನಾನು ಈ ಬಾರಿ ಮಂಡ್ಯ, ಹಾಸನ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಅಷ್ಟೇ ಅಲ್ಲ, ಉಳಿದ 24 ಕ್ಷೇತ್ರಗಳಲ್ಲೂ ಪ್ರಚಾರಕ್ಕೆ ಹೋಗ್ತೇನೆ. ಮಾಜಿ ಸಚಿವರಾದ ಎಚ್ಡಿ ರೇವಣ್ಣ ಮಾತನಾಡಿ, ಮೀಸಲಾತಿ ಇಲ್ಲದ ಸಮಯದಲ್ಲಿ ಬಾಲಕೃಷ್ಣ ಮೂರ್ತಿಯವರನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಮಾಡಿದ್ದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಪುರಸಭೆ, ನಗರಸಭೆ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ ಪರಿಶಿಷ್ಟ ಸಮುದಾಯದವರಿಗೆ ಮೀಸಲಾತಿ ಕೊಟ್ಟು ಅಧಿಕಾರ ನೀಡಿದ್ದು ಎಚ್ಡಿ ದೇವೇಗೌಡರು ಎಂದರು. ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಸಭೆಯ ಕೇಂದ್ರ ಬಿಂದುಗಳು ನಮ್ಮ ಪರಿಶಿಷ್ಟ ಸಮುದಾಯದವರು. ಪರಿಶಿಷ್ಟ ಸಮುದಾಯದ ವರ್ಗ ಅಧಿಕಾರ ನೀಡಿರುವುದಕ್ಕೆ ಸಾಕ್ಷಿ ಈ ವೇದಿಕೆಯಲ್ಲಿ ಕುಳಿತಿರುವ ಮುಖಂಡರು. ಮೊನ್ನೆ ನಡೆದ ಕಾಂಗ್ರೆಸ್ ದಲಿತ ಸಭೆಯಲ್ಲಿ ಸಂಘಟನೆ ಸಭೆ ಮಾಡಲು ಹೋಗಿ ಕಾಂಗ್ರೆಸ್ ಸಭೆ ನಡೆಸಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕು 76 ವರ್ಷವಾದರೂ ದಲಿತ ನಾಯಕರನ್ನ ಬೆಳೆಸದ ಕಾಂಗ್ರೆಸ್ ಪ್ರತಿ ಚುನಾವಣೆಯಲ್ಲಿ ಅವರ ಮತ ಮಾತ್ರ ಪಡೆಯುತ್ತಿದೆ ಎಂದರು. ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ ಮಾತನಾಡಿ, ಜೆಡಿಎಸ್ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ, ದಲಿತ ಸಮುದಾಯದ ಜನರ ಹಿತ ಕಾಪಾಡಿದ್ದೇವೆ. ಕಾಂಗ್ರೆಸ್ ಪಕ್ಷ ಮಾತ್ರ ದಲಿತ ಚಾಂಪಿಯನ್ ಎಂಬ ಸ್ಲೋಗನ್ ಬರೀ ಬಾಯಿ ಮಾತಲ್ಲಿ ಮಾತ್ರ ಎಂದು ಕುಟುಕಿದ್ರು. ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಗ್ರಾಮ ಪಂಚಾಯಿತಿ, ಪುರಸಭೆ, ನಗರಸಭೆ ಸೇರಿದಂತೆ ದಲಿತ ಸಮುದಾಯದ ನಾಯಕರಿಗೆ ಮೀಸಲಾತಿ ಕೊಟ್ಟಿದ್ದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು. ರಾಜ್ಯಪಾಲರ ಭಾಷಣ ಸರ್ಕಾರ ಒದಗಿಸಿದೆ. 34,000 ಕೋಟಿ ಹಣ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ ಬಗ್ಗೆ ಸುಳ್ಳು ಭಾಷಣವನ್ನ ರಾಜ್ಯ ಸರ್ಕಾರ ಮಾಡಿದೆ ಎಂದರು. ಸಭೆಯಲ್ಲಿ ಶಾಸಕ ಎಚ್ಪಿ ಸ್ವರೂಪ್, ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಜೆಡಿಎಸ್ ಮುಖಂಡರಾದ ಎನ್ಆರ್ ಸಂತೋಷ್, ಎಸ್ಸಿಎಸ್ಟಿ ರಾಜ್ಯಾಧ್ಯಕ್ಷ ಅನ್ನದಾನಿ ಮಹದೇವಯ್ಯ, ಚಂಚಲ ಕುಮಾರಸ್ವಾಮಿ, ಲತಾ ನಗರಸಭೆ ಸದಸ್ಯ ಕ್ರಾಂತಿ ಸಿ ಪ್ರಸಾದ್ ತ್ಯಾಗಿ, ಮಂಜುನಾಥ್, ಚಂದ್ರಶೇಖರ್, ರಾಮಚಂದ್ರ, ಶಿವನಂಜಪ್ಪ, ಶಿವಣ್ಣ, ಶಾರದಾ, ಪುರುಷೋತ್ತಮ್, ಮಂಜೇಗೌಡ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜ್, ನಿಟ್ಟೂರು ಸ್ವಾಮಿ, ಜಿಲ್ಲಾ ಪಂಚಾಯಿತಿ ಜಿಟಿ ಇಂದಿರಾ, ಕಾಮಾಕ್ಷಿ, ಗಿರೀಶ್, ಜಿಲ್ಲಾ ಜೆಡಿಎಸ್ ಎಸ್ಸಿ ಘಟಕದ ಅಧ್ಯಕ್ಷ ಕೆಟಿ ಮಂಜಯ್ಯ, ಮುಖಂಡರಾದ ಮರಿಯಪ್ಪ, ಶಿವನಂಜಪ್ಪ, ಮಂಜುನಾಥ್, ರಾಮಚಂದ್ರ, ಅರುಣ್ ಜಯರಾಮ್, ಹೇಮರಾಜ್ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ. ಈಗ ಸ್ವಲ್ಪ ಮುಂದೆ ಬಂದಿದ್ದೀವಿ ಅಂತ ಹೇಳಿ ನಾವು ತಿಳ್ಕೊಂಡಿದ್ರು. ಇಲ್ಲ
ಜೊತೆ ಕೂತಿರ್ತಕ್ಕಂತ ಅನೇಕ ಜನ ನಿಮ್ಮ ಮಕ್ಕಳು ಎಷ್ಟು ಜನ ಇವತ್ತು ಸರ್ಕಾರಿ ಹುದ್ದೆಗಿದ್ದಾರೆ, ಕೈ ಎತ್ತಿ ಅವರು ಹೆಸರನ್ನ ಹೇಳ್ತಾರೆ. ಯಾವ ಮಂದಿ ಮಾತಾಡ ಕಾಂಗ್ರೆಸ್ ನಲವತ್ತು ರೂಪಾಯಿ ಕೊಟ್ಟಿದ್ದಾರೆ ಅದಕ್ಕೆ. ಅದೇ ರೀತಿ ಹೊಳೆ ಶಿವರಾಮ್ ಅಂಬೇಡ್ಕರ್ ಭವನ ಇರ್ಬೋದು, ಜಿಲ್ಲೆಯಲ್ಲಿ ಕುಮಾರ್ ಕೊಟ್ಟಿದ್ದಾರೆ, ಬೇರೆ ಬೇರೆ ಅರ್ಜೆಂಟರಿ ಎಲ್ಲ ಮಾಡಿದ್ವಿ ನಮ್ಮ ಅದಕ್ಕೆ ದೇವೇಗೌಡ ಲೋಕಸಭಾ ಹೋಟೆಲು ಕೊಟ್ಟಿದ್ದೀವಿ. ಅದರಿಂದ ನಮ್ಮ ಜಿಲ್ಲೆ ಕಾಂಗ್ರೆಸ್ ಏನು ಕೊಡಿದೆ ಈ ಇವತ್ತಿನ ಸಭೆಯಲ್ಲಿ ತಾವು ಕೇಳಬೇಕು. ನಮ್ಮ ಮುಖಂಡರು ಮಾತಾಡ್ತಾರೆ, ಎಚ್ ಕೆ ಮಾತಾಡ ಬೋರ್ವೆಲ್ ಕರೆಂಟ್ ಕೊಡಕ್ಕಾಗಿದೆ. ಜನತಾದಳ ಬೆಳೆಸಿದ್ದಾರೆ, ಯಾರ್ಯಾರ ಬೆಳೆಸಿದ್ದಾರೆ ಅಂತ ನಾನಿವತ್ತು ಕಟ್ಟಿ ಮನೆಗೆ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ನಿಮ್ ಸಮಾಜಕ್ಕೆ ಕೇವಲ ಬರೀ ಸಮಾಜ ನ್ಯಾಯ ಕೊಡ್ತೀರ ಅಂತ ಕೆಲಸ ಮಾಡಿದ ನಮ್ಮ ಪಕ್ಷ ರಾಷ್ಟ್ರದ ಶಕ್ತಿ ತುಂಬಾ ಅಂತ ಉದಾಹರಣೆ ಅಂದ್ರೆ ಇಷ್ಟು ಜನ ಇಟ್ಕೊಳ್ತೀರ ಅಂತ. ಇವತ್ತಿನ ಬಹಳಷ್ಟು ಜನ ತಾಲೂಕು ಪಂಚಾಯತಿ ಮೆಂಬರ್ಗಳು, ತಾಲೂಕು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿ ಮೆಂಬರ್ಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಅದಲ್ಲದೆ ಸಮಾಜದ ನಾಯಕರುಗಳು ಅಂತ ಬೆಳೆಸಿರುವಂತ ಒಂದು ಗಟ್ಟಿತನದಲ್ಲಿ ನಾವು ಮಾತಾಡಬೇಕು ಇವತ್ತು ಅನ್ನೋ ಒಂದು ಭಾವನೆ ಚರ್ಚೆ ಮಾಡಿದ್ವಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣಗಳ ರಾಜಕೀಯದಿಂದಲೇ ಪತನಗೊಳ್ಳಲಿದ್ದು ಸಾಯುತ್ತಿರುವವರನ್ನ ಸಾಯಿಸುವ ಅಗತ್ಯ ನಮಗಿಲ್ಲ ಎಂದು ಬಿಜೆಪಿ ರಾಜ್ಯ ಚುನಾವಣೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದರು. ಹಾಸನ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರೆ ಗೆಲ್ಲುವುದಿಲ್ಲ ಎಂದು ಅಭ್ಯರ್ಥಿಗಳಿಗೆ ಗೊತ್ತಾಗಿದೆ, ಆದ್ದರಿಂದ ಸಿದ್ದರಾಮಯ್ಯ ತಮ್ಮ ಮಂತ್ರಿಗಳನ್ನು ಕರೆದು ನಿಮ್ಮ ಮಕ್ಕಳನ್ನು ನಿಲ್ಲಿಸಿ ಗೆಲ್ಲಿಸಬೇಕೆಂದು ಸೂಚಿಸಿದ್ದಾರೆ, ಇಲ್ಲವಾದಲ್ಲಿ ನಿಮ್ಮನ್ನ ಮಂತ್ರಿಮಂಡಲದಿಂದ ವಜಾ ಮಾಡ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಹೀಗಾಗಿ ಮಂತ್ರಿ ಸ್ಥಾನ ಕಳೆದುಕೊಳ್ಳುವ ಭೀತಿಯಿಂದ ಸಚಿವರು ತಮ್ಮ ಮಕ್ಕಳು ಚುನಾವಣೆಗೆ ನಿಲ್ಲಿಸಿದ್ದಾರೆ ಎಂದರು. ಹಾಗಾಗಿ ಈ ಚುನಾವಣೆ ಮನೆಯಲ್ಲಿ ಕುಳಿತು ಗೆಲ್ಲಬಹುದಾದ ಯುದ್ದ ಎಂದು ಬಿಜೆಪಿ ಕಾರ್ಯಕರ್ತರಿಗೆ ಗೊತ್ತಿದೆ. ರಾಜ್ಯದಲ್ಲಿ 28ಕ್ಕೆ 28 ಸೀಟ್ ಗೆದ್ದು ಮೋದಿಜಿ ಅವರಿಗೆ ಅರ್ಪಿಸುತ್ತೇವೆ. ಜೂನ್ 4 ನಂತರ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ನೀನು ನನ್ನ ಅಭ್ಯರ್ಥಿಯನ್ನ ಸೋಲಿಸಿದಿ ಎಂದು ಪರಸ್ಪರ ಜಗಳವಾಡುತ್ತಾರೆ. ಇಲ್ಲಿ ಬಿಜೆಪಿಯ ಒಬ್ಬ ಅಭ್ಯರ್ಥಿಯೂ ಸೋಲುವುದಿಲ್ಲ ಎಂದರು. ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಸ್ಪರ್ಧಿಸಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಗಾಳಿ ಬೀಸುತ್ತಿದೆ. ಡಿಕೆ ಸುರೇಶ್ ಠೇವಣಿ ಕಳೆದುಕೊಳ್ತಾರೆ, ಹೇಗಿರುವಾಗ ಡಿಕೆ ಶಿವಕುಮಾರ್ ಬೇರೆ ಯಾರನ್ನ ಗೆಲ್ಲಿಸುತ್ತಾರೆ ಎಂದು ವ್ಯಂಗ್ಯವಾಡಿದ್ರು. ಕಳೆದ ಚುನಾವಣೆಯಲ್ಲಿ ಅವರು ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಗೊತ್ತಿದೆ, ಈ ಬಾರಿ ಅದರ 10 ಪಟ್ಟು ಹಣ ಖರ್ಚು ಮಾಡಿದ್ರೂ ಡಿಕೆ ಸುರೇಶ್ ಠೇವಣಿ ಕಳೆದುಕೊಳ್ಳುವುದನ್ನು ತಪ್ಪಿಸಲು ಆಗಲ್ಲ ಎಂದರು. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರ ಹೆಗಲಿಗೆ ಹೆಗಲು ಕೊಟ್ಟು ಯುದ್ದದಲ್ಲಿ ಹೋರಾಡುತ್ತಾರೆ. ಜೆಡಿಎಸ್ ಯಾರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುತ್ತದೋ ಅವರ ಪರವಾಗಿ ಬಿಜೆಪಿಯ ಎಲ್ಲಾ ಶಾಸಕರು ಕಾರ್ಯಕರ್ತರು ಪೂರ್ಣ ಶಕ್ತಿಯೊಂದಿಗೆ ಕೆಲಸ ಮಾಡುತ್ತಾರೆ ಎಂದು ಬಿಜೆಪಿ ರಾಜ್ಯ ಚುನಾವಣೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. पूरी ताकत से हासन के प्रत्याशी का इंतजार कर, अभी तो हासन से जेडीएस का प्रत्याशी नहीं है और हमारे भारतीय जनता पार्टी के कार्यकर्ता हासन जेडीएस के कार्यकर्ताओं के साथ कंधे से कंधा मिला करके पूरे युद्ध को लड़ेंगे. 5 लाख वोट जेडीएस को पिछली बार मिला था, 5.5 लाख चाहिए, तो 5 लाख हमको भी मिला, तो हम बीजेपी जेडीएस अलायंस 10 लाख वोट पा करके यहाँ चुनाव जीतेगा. कांग्रेस के लिए वोट ही नहीं रहेगा, मैं इसकी गारंटी हूँ. डिमांडिंग टू चेंज द कैंडिडेट. देखिए, लोकतंत्र में अपनी बातों को कहने तो सबका अधिकार है, वो राजनीतिक कार्यकर्ता हैं, उनको जो महसूस होता है वो करते हैं, कहते हैं, इसका कोई महत्व तो नहीं होता है कि क्या कहते हैं. महत्व तो इसका होता है कि जब प्रत्याशी आता है तो क्या करते हैं. कार्यकर्ताओं ने अपनी बातें रख दी हैं और जेडीएस के नेताओं तक ये बातें पहुंच गई. माननीय कुमार स्वामी जी, माननीय देवगौड़ा जी, ये सब इन बातों को जानते हैं. ये उनकी पार्टी का कैंडिडेट होगा, भाजपा तो डिसाइड नहीं करेगी ना. जेडीएस का प्रत्याशी कौन होगा ये भाजपा नहीं तय करेगी, ये जेडीएस तय करेगी और जिसको भी वो प्रत्याशी बना के देंगे. भारतीय जनता पार्टी के सारे कार्यकर्ता
अपने सभी वर्तमान विधायक और माजी विधायकों के नेतृत्व में बहुत मजबूती से उनके लिए काम करें, हम इसकी गारंटी दे सकते हैं। जेडीएस के कार्यकर्ताओं से अधिक मेहनत आप भाजपा के कार्यकर्ताओं को करें। ಎಚ್ಸಿಎನ್ ನ್ಯೂಸ್ನಲ್ಲಿಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ. ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ ಪಿ ಯು ಜೊತೆಗೆ ಸಿ ಎ ಮಾಡ್ಸೋಣ ಅಂದ್ರೆ ನನ್ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ, ಏನ್ ಮಾಡೋದು? ಅದಕ್ಕೆ ಟೆನ್ಷನ್, ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿ ಎ ಸಿ ಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, ಸಿ ಎ ಕೇಳಿದೀನಿ, ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು ಸಿ ಎ ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, ಎಸ್ ಎ ಪಿ, ಟ್ಯಾಲಿ, ಪವರ್ ಬಿ ಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50-60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A-Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು? ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಪಿ ಯು ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲ್ಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲ್ಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿರುವ ಜೆಡಿಎಸ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಘಟಕದ ಕಾರ್ಯಕರ್ತರ ಸಭೆಯ ಫ್ಲೆಕ್ಸ್ನಲ್ಲಿ ಬಿಜೆಪಿ ನಾಯಕರ ಭಾವಚಿತ್ರ ಮುದ್ರಿಸುವ ಮೂಲಕ ದೋಸ್ತಿಗಳ ಮನವೊಲಿಕೆಗೆ ಜೆಡಿಎಸ್ ಸ್ನೇಹ ಹಸ್ತ ಚಾಚಿದೆ. ಫ್ಲೆಕ್ಸ್ನಲ್ಲಿ ಜೆಡಿಎಸ್ ನಾಯಕರ ಜೊತೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂಗೌಡ, ಶಾಸಕರಾದ ಬೆಳ್ಳಿಪ್ರಕಾಶ್, ಸಿಮೆಂಟ್ ಮಂಜು, ಮಾಜಿ ಶಾಸಕರಾದ ಎಟಿ ರಾಮಸ್ವಾಮಿ, ಎಚ್ಎಂ ವಿಶ್ವನಾಥ್, ಮಾಜಿ ಎಂಎಲ್ಸಿ ಬಿಆರ್ ಗುರುದೇವ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಫೋಟೋಗಳನ್ನು ಫ್ಲೆಕ್ಸ್ನಲ್ಲಿ ಮುದ್ರಿಸಲಾಗಿದೆ. ಪ್ರಜ್ವಲ್ ರೇವಣ್ಣಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ಮಾಜಿ ಶಾಸಕ ಪ್ರೀತಂಗೌಡ ಆ್ಯಂಡ್ ಟೀಮ್ ವಿರೋಧ ತಣ್ಣಗಾಗಿಸಲು ಮೊದಲ ಬಾರಿಗೆ ಬಿಜೆಪಿ ನಾಯಕರ ಫೋಟೋ ಹಾಕಿರುವ ಜೆಡಿಎಸ್ ನಡೆ ಅಚ್ಚರಿ ಮೂಡಿಸಿದೆ. ಸಭಾಂಗಣದ ಹೊರಗೆ ಹಾಗೂ ಒಳಗೆ ಹಾಕಿರುವ ಫ್ಲೆಕ್ಸ್ಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಫೋಟೋಗಳು ಇವೆ. ಹೆಚ್ಸಿಎನ್ ನ್ಯೂಸ್ ಹಾಸನ್. ನೀವೇ ಬನ್ನಿ ನೀವೇ ನಿಲ್ಲಬೇಕೆಂದು ಜನತೆ ಹಠ ಮಾಡುತ್ತಿರುವ ಹಿನ್ನೆಲೆ ಲೋಕಸಭೆಗೆ ಮಂಡ್ಯ ಜಿಲ್ಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡುತ್ತಿರುವುದಾಗಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಿಳಿಸಿದರು. ಹಾಸನ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಮಂಡ್ಯದಿಂದ ಕುಮಾರಸ್ವಾಮಿ ಹಾಗೂ ಕೋಲಾರದಿಂದ ಮಲ್ಲೇಶ್ ಬಾಬು ಫೈನಲ್ ಆಗಿ ತೀರ್ಮಾನ ಮಾಡಲಾಗಿದೆ. ಮಂಡ್ಯದ ಜನರು ಎಚ್ಡಿ ಕುಮಾರಸ್ವಾಮಿಯವರನ್ನ ಬಿಡುತ್ತಿಲ್ಲ, ನೀವೇ ಬನ್ನಿ ನೀವೇ ನಿಲ್ಲಬೇಕೆಂದು ಜನತೆ ಹಠ ಮಾಡುತ್ತಿದ್ದಾರೆ. ಕುಮಾರಸ್ವಾಮಿ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆದು ಬಂದ ಕೂಡಲೇ ಮಂಡ್ಯಕ್ಕೆ ಬನ್ನಿ ಎಂದಿದ್ದಾರೆ. ಇವತ್ತು ಕೋರ್ ಕಮಿಟಿ ಸಭೆಯಲ್ಲೂ ನೀವೇ ನಿಲ್ಲಬೇಕು ಎಂದರು. ನಮಗೆ ಕೊಟ್ಟಿರುವುದು 4 ಸೀಟು, ಆದರೆ ನಾನು ಹಾಗೆ ಅಂದುಕೊಂಡಿಲ್ಲ ಎಂದ ಅವರು, ಬೀದರ್ನಲ್ಲಿ ಅಣೆಕಟ್ಟು ಕಟ್ಟಿದವರು ಯಾರು, ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಕೊಟ್ಟವರು ಯಾರೆಂದ ಅವರು, 8 ಮೀಡಿಯಂ ಪ್ರಾಜೆಕ್ಟ್ ಮಾಡಿದ್ದೇನೆ, ದೇವೇಗೌಡರು ಏನು ಮಾಡಿದ್ರು ಅನ್ನೋದು ಈ ರಾಜ್ಯದ ಮೂಲೆ ಮೂಲೆಗೆ ಗೊತ್ತಿದೆ, ಈ ಬಗ್ಗೆ ಜಮಾದಾರ್ ಎನ್ನುವವರು ಪುಸ್ತಕ ಬರೆದಿದ್ದಾರೆ ಎಂದರು. ಕೋಲಾರದಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿ ಬಗ್ಗೆ ಮಾತನಾಡಿದ ಅವರು, ಕೋಲಾರದ್ದು ಬೇರೆ ಪ್ರಶ್ನೆಯೇ ಇಲ್ಲ, ಮಲ್ಲೇಶ್ ಬಾಬು ಸ್ಪರ್ಧೆ ಮಾಡಲಿದ್ದಾರೆ ಎಂದು ಹೇಳಿದರು. ರಾಜ್ಯದಲ್ಲಿ 28 ಸ್ಥಾನವನ್ನು ಗೆಲ್ಲಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಅವರಿಗಿಂತ ಹೆಚ್ಚಾಗಿ ಅಲ್ಲಿಯ ಜನ ಅವರನ್ನ ಬಿಡ್ತಾ ಇಲ್ಲ. ಮೊನ್ನೆ ಆಸ್ಪತ್ರೆಯಿಂದ ಬಂದಿದ್ದಾರೆ, ಆ ಜನ ಬಿಡ್ತಾ ಇಲ್ಲ. ನೀವೇ ನಿಲ್ಲಬೇಕು ಅಂತ ಹಠ ಮಾಡ್ತೀವಿ. ಇವತ್ತು ಕೋರ್ ಕಮಿಟಿ ಸಭೆ ಸೇರಿ ಅಲ್ಲಿ ಕೂಡ ನೀವೇ ನಿಲ್ಲಬೇಕು ಅಂತ ಹೇಳ್ತಾರೆ. ಇದು ಅದರಿಂದ
ನಮಗೆ ಕೊಟ್ಟರು ನಾಲ್ಕು ಸೀಟ್. ಆದರೆ ಹಾಗೆ ಭಾವನೆ ಮಾಡಿ 28 ಯಾಕೆ ನಾನು ಏನು ಮಾಡಿದ್ದೀನಿ ಅಂತ ಗೊತ್ತು ನನಗೆ. ಬೀದರ್ನಲ್ಲಿ ಕರಂಜಿಯ ಅಣೆಕಟ್ಟೆ ಕಟ್ತಾರೆ, ಯಾರು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಕೊಟ್ಟರೆ ಬೀದರ್ನಲ್ಲಿ. ಅಮರ್ ಜಾಯ್ ಖಂಡಿತರ ಇರಬೇಕು. ಹೀಗೆ ಲೋಯರ್ ಮುಂದಾಮರಿ ಅಪ್ಪರ್ ಮುಂದಾಮರಿ 8 ಮೀಡಿಯಂ ಪ್ರಾಜೆಕ್ಟ್ ಮಾಡಿದ್ದೆ. ಇತಿಹಾಸ ಇದೆ. ದೇವೇಗೌಡರು ಏನು ಮಾಡಿದ್ರು, ಇದು ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಜಾಮ್ದಾರ್ ಅಂತ ಪುಸ್ತಕ ಬರೆದಿದ್ದಾರೆ. ಏಳನೇ ಗೆರೆಗಳು ಹೆಚ್ಸಿಎನ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ನಾವು ತೊಂದರೆ ಕೊಟ್ಟರೆ ಮಾತ್ರ ಕಾಡಾನೆಗಳು ದಾಂಧಲೆ ಮಾಡುತ್ತವೆ. ನಮಗೆಲ್ಲ ದಿನನಿತ್ಯ ಕಾಡಾನೆಗಳನ್ನು ನೋಡಿ ಅಭ್ಯಾಸವಾಗಿದ್ದು ಅದಕ್ಕೂ ನಮ್ಮನ್ನ ನೋಡಿ ಅಭ್ಯಾಸವಾಗಿದೆ ಎಂದು ತೋಟದ ಕಾರ್ಮಿಕ ತೌಸಿಫ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಸುತ್ತಮುತ್ತಲಿನಲ್ಲಿ ಹೆಚ್ಚಾಗಿ ರಾತ್ರಿ ಹೊತ್ತು ಸಂಚರಿಸುತ್ತಿದ್ದ ಕಾಡಾನೆಗಳು ಈಗ ಬೆಳಗಿನ ವೇಳೆಯಲ್ಲೂ ಕಾಣಿಸುತ್ತವೆ. ಕಾಡಾನೆಗಳೆಂದರೆ ಹಲವರು ಭಯ ಪಡ್ತಾರೆ, ಆದರೆ ಎಲ್ಲೊಬ್ಬ ತೋಟದ ಕಾರ್ಮಿಕ ನಿರ್ಭೀತಿಯಿಂದ ಅವುಗಳ ಹತ್ತಿರದಲ್ಲೇ ಕೆಲಸ ಮಾಡ್ತಾರೆ. ಹೋಬಳಿಯ ಲಿಂಗಾಪುರ ಗ್ರಾಮದಿಂದ ಉದಯವಾರ ರಸ್ತೆಯಲ್ಲಿ ತೋಟಕ್ಕೆ ಹೋಗುವಾಗ ದಾರಿ ಮಧ್ಯೆ ದಿನನಿತ್ಯ ನೋಡಬಹುದು. ಮೊದಲೆಲ್ಲ ರಾತ್ರಿ ಸಮಯದಲ್ಲಿ ಸಂಚಾರ ಮಾಡುತ್ತಿದ್ದ ಕಾಡಾನೆಗಳು ಈಗ ಬೆಳಗಿನ ಸಮಯದಲ್ಲೂ ಕಾಣಸಿಗುತ್ತವೆ. ಅವು ಬಂದರೆ ಅವುಗಳ ಪಾಡಿಗೆ ಕೆಲವು ಆಹಾರಕ್ಕೆ ಯೋಗ್ಯವಾದ ಮರಗಳನ್ನು ಕೆಡವಿ ತಿಂದು ಅವುಗಳ ಪಾಡಿಗೆ ಹೋಗುತ್ತವೆ. ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ತೇವೆ. ಕೆಲಸ ಮಾಡುವಾಗ ಕಾಣಿಸಿಕೊಂಡ್ರೆ ಅವುಗಳ ಪಾಡಿಗೆ ಬಿಟ್ಟು ದೂರದಲ್ಲಿ ನಮ್ಮ ಕೆಲಸವನ್ನು ಮುಂದುವರಿಸುತ್ತೇವೆ. ನಮಗೆಲ್ಲ ದಿನನಿತ್ಯ ನೋಡಿ ಅಭ್ಯಾಸವಾಗಿದ್ದು ಅದಕ್ಕೂ ನಮ್ಮನ್ನ ನೋಡಿ ಅಭ್ಯಾಸವಾಗಿದೆ. ಹಾಗಾಗಿ ಕೆಲವೊಂದು ಪುಂಡಾನೆಗಳನ್ನು ಹೊರತುಪಡಿಸಿ ಉಳಿದ ಆನೆಗಳು ಅವುಗಳ ಪಾಡಿಗೆ ಆಹಾರ ತಿಂದು ವಾಪಸ್ ಹೋಗುತ್ತವೆ. ಕಾಫಿ ಗಿಡಗಳಿಗೆ ನೀರು ಸ್ಪ್ರಿಂಕ್ಲರ್ ಮಾಡುತ್ತಿದ್ದ ಸಮಯ ಒಂಟಿ ಕಾಡಾನೆ ಬಂದಿದೆ. ಹಾಗಾಗಿ ಆ ಸ್ಥಳ ಬಿಟ್ಟು ಬೇರೆ ಸ್ಥಳದಲ್ಲಿ ನೀರು ಸ್ಪ್ರಿಂಕ್ಲರ್ ಮಾಡುತ್ತೇವೆ. ಪಾಪ ಅವುಗಳು ಹೊಟ್ಟೆಪಾಡಿಗಾಗಿ ಕಷ್ಟಪಡುತ್ತಿವೆ. ನಾವು ಅವುಗಳನ್ನು ಓಡಿಸಲು ಯತ್ನ ಪಟ್ಟರೆ ರೊಚ್ಚಿಗೆದ್ದು ಹೆಚ್ಚಿನ ದಾಂಧಲೆ ಮಾಡುತ್ತವೆ ಎಂದು ತೋಟದ ಕಾರ್ಮಿಕ ತೌಸಿಫ್ ತಮ್ಮ ಸ್ವಂತ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಅದು ನಾವು ನೋಡ್ತೀವಿ, ಸ್ವಲ್ಪ ದೂರ ಇದ್ದು ಯಾರಿಗಾರು ಬರಬೇಡಿ ರೋಡ್ ಹತ್ರ ಹಿಂಗೆ ತಿರುಗಬೇಡಿ ಇದೆ ಇದೆ ಅಂತ ನಾವು ಹೇಳ್ತೀವಿ ಅಷ್ಟೇ. ಅದು ತೊಂದರೆ ಕೊಡಲ್ಲ, ಅದು ಅದಕ್ಕೆ ಆಹಾರ ಬೇಕು, ಅದು ತಿನ್ನುತ್ತೆ. ಇಲ್ಲೇ ನೋಡ್ತಾ ಇದ್ದೀರಲ್ಲ ನೀವು, ಈಗ ಅದ್ರ ಪಾಡಿಗೆ ಅದು ತಿನ್ಕೊಂಡ್ಬಿಟ್ಟು ಅದ್ರ ಪಾಡಿಗೆ ಅದು ಹೋಗುತ್ತೆ. ನಾವಿದ್ದೀವಿ, ಯಾರಾದ್ರೂ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲಿ ನಾವು ನಿಂತಿದ್ದೀವಿ ಅಷ್ಟೇ. ಬೇಲೂರು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡ ಕಾರ್ಯಕರ್ತರ ಸಭೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಮಾಜಿ ಸಚಿವ ಎಚ್ಡಿ ರೇವಣ್ಣ ಸೇರಿದಂತೆ ಸಮಾರಂಭವನ್ನು ಗಣ್ಯರು ಉದ್ಘಾಟನೆ ಮಾಡಿದರು. ರೈತಾಪಿ ವರ್ಗ ಹೊಲಗದ್ದೆಯಲ್ಲಿನ ಕಾಂಗ್ರೆಸ್ ಗಿಡದಿಂದ ಬೆಳೆಗೆ ಹಾನಿಯಾಗುತ್ತದೆ ಎಂದು ರೈತರು ಕಾಂಗ್ರೆಸ್ ಗಿಡ ಕಿತ್ತು ಹಾಕಿದಂತೆ ದೇಶದ ಅಭಿವೃದ್ಧಿಗೆ ಮಾರಕವಾಗಿರುವ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಿಂದ ಮತ್ತು ದೇಶದಿಂದ ಕಿತ್ತು ಹಾಕಲು ಕಾರ್ಯಕರ್ತರು ಸಂಕಲ್ಪ ಮಾಡಬೇಕಿದೆ ಎಂದು ಹಾಸನ ಲೋಕಸಭಾ ಸಂಸದ ಹಾಗೂ ಹಾಸನ ಜೆಡಿಎಸ್ ಬಿಜೆಪಿ ಮೈತ್ರಿ ಪ್ರಜ್ವಲ್ ರೇವಣ್ಣ ಕರೆ ನೀಡಿದರು. ಬೇಲೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿನ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಮೂಲಕ ಲೋಕಸಭಾ ಚುನಾವಣೆ ಗೆಲ್ಲುವ ಅತಿಯಾದ ವಿಶ್ವಾಸವನ್ನ ಇಟ್ಟುಕೊಂಡಿದೆ. ಆದರೆ ಗ್ಯಾರಂಟಿ ಯೋಜನೆಗಳೇ ಕಾಂಗ್ರೆಸ್ ಪಕ್ಷಕ್ಕೆ ಮಾರಕವಾಗಲಿದೆ ಎಂದು ಭವಿಷ್ಯ ನುಡಿದ ಅವರು, ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರ ಮೋದಿ ಸರ್ಕಾರ ರಚನೆಗೆ ಮುನ್ನುಡಿ ಬರೆಯುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಕೆಲ ಆಂತರಿಕ ವಿದ್ಯಮಾನದಿಂದ ಜೆಡಿಎಸ್ ಪಕ್ಷಕ್ಕೆ ಸೋಲು ಕಂಡಿದೆ. ಇದರಿಂದ ಯಾವುದೇ ಕಾರ್ಯಕರ್ತರು ಧೃತಿಗೆಡುವ ಮಾತಿಲ್ಲ. ಇದು ನನ್ನ ಚುನಾವಣೆಯಲ್ಲ, ದೇವೇಗೌಡರಿಗೆ ಕೊಡುಗೆ ನೀಡುವ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಶಕ್ತಿ ತುಂಬಿ ಮತ್ತೊಮ್ಮೆ ನನಗೆ ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಮಾಜಿ ಸಚಿವ ಎಚ್ಡಿ ರೇವಣ್ಣ ಮಾತನಾಡಿ, ರಾಜ್ಯದಲ್ಲಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸದ್ಯ ಭಿನ್ನಮತ ಹೆಚ್ಚಾಗಿದೆ. ಜೆಡಿಎಸ್ ಪಕ್ಷವನ್ನ ಕುಟುಂಬ ರಾಜಕಾರಣ ಎಂದು ಹೇಳುವ ಕಾಂಗ್ರೆಸ್ ಈ ಬಾರಿ ಲೋಕಸಭೆ ಚುನಾವಣೆಗೆ ಸಚಿವರ ಕುಟುಂಬದವರಿಗೆ ಮಣೆ ಹಾಕಿರುವ ಕ್ರಮಕ್ಕೆ ಉತ್ತರಿಸಬೇಕಿದೆ. ಕಳೆದ 9 ತಿಂಗಳಲ್ಲಿ ಕಾಂಗ್ರೆಸ್ ರಾಜ್ಯಕ್ಕೆ ಯಾವ ಅಭಿವೃದ್ಧಿ ಕೊಡುಗೆ ನೀಡಿದೆ, ಈ ಬಗ್ಗೆ ಜನತೆಯ ಮುಂದೆ ಶ್ವೇತಪತ್ರ ಹೊರಡಿಸಬೇಕಿದೆ. ಮೋದಿ ಅವರ ಆಡಳಿತವನ್ನ ಇಡೀ ವಿಶ್ವವೇ ಗಮನಿಸುತ್ತಿದೆ ಎಂದರು.
ಮಾಜಿ ಶಾಸಕ ಹಾಗೂ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಮಾತನಾಡಿ, ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದಲ್ಲಿ ನಡುಕ ಉಂಟಾಗಿದೆ. ಯಾರೂ ಸಹ ವದಂತಿಗಳಿಗೆ ಕಿವಿಗೊಡದೆ ನಮ್ಮ ಅಭ್ಯರ್ಥಿಯ ಗೆಲುವಿಗೆ ನಾವೆಲ್ಲರೂ ಸಹ ಕೈಜೋಡಿಸಬೇಕೆಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚ ಅನಂತ ಸುಬ್ರಾಯ, ಬಿಡಿ ಚಂದ್ರೇಗೌಡ, ಎಂಎ ನಾಗರಾಜ್, ಬಿಎಂ ದೊಡ್ಡವೀರೇಗೌಡ, ಜಿಟಿ ಇಂದಿರಾ, ಲತಾ ಮಂಜೇಶ್ವರಿ, ಸಿಎಚ್ ಮಹೇಶ್, ಖಾದರ್ ಅದ್ದೂರಿ ಚೇತನ್ ಕುಮಾರ್, ಎಂಕೆಆರ್ ಸೋಮೇಶ್, ಮಹದೇವಣ್ಣ, ರವಿಕುಮಾರ್, ಕಮಲಾ ಚನ್ನಪ್ಪ, ಮಲ್ಲೇಗೌಡ, ಭಾರತಿ, ರಾಜು, ಮರಿಯಪ್ಪ, ಸತೀಶ್ ಗೌಡ, ನಾಗೇಶ್ ಯಾದವ್, ದಿಲೀಪ್ ಸೇರಿದಂತೆ ಪುರಸಭಾ ಸದಸ್ಯರು ಇನ್ನು ಮುಂತಾದವರು ಹಾಜರಿದ್ದರು. ನಾವು ಗೆಲ್ಲ ನಿಟ್ಟಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಒಬ್ಬೆಟ್ಟಾಗುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಮುಖವಾಗಿ ಅದು ಸೋತ ನಂತರ ಮೊದಲನೇ ಸಭೆಯಲ್ಲಿ ನಾವು ಮಾತಾಡುವಂತ ನೆನಪುಗಳಿ ಬಂತು. ಇದು ನಮ್ಮ ಪಕ್ಷ ದೇವೇಗೌಡನ ಉಳಿಸುವಂತ ಕೆಲಸ ಮಾಡಬೇಕು, ಕುಮಾರಿಗೆ ಶಕ್ತಿ ತುಂಬ ಅಂತ ಕೆಲಸ ಮಾಡಿತು. ಆ ಸಭೆ ನಂತರ ನಾವು ಹಿಂತಿರುಗಿ ನೋಡಲಿಲ್ಲ, ಮುಂದೆ ಹೋಗಿ ಮನೆಮನೆಗೆ ಹೋಗಿ ಕೆಲಸ ಮಾಡುವಂತ ನಿಟ್ಟಲ್ಲಿ ನಮ್ಮ ಕಾರ್ಯಕರ್ತರು ನಿರ್ಧಾರ ಮಾಡಿದರು. ಎಲ್ಲೋ ಕಡೆ ಇವತ್ತು ಆ ಸಂದೇಶ ಕಳಿಸುವಂತ ಕೆಲಸ ಮಾಡಿದ ನಾವು ಹಿಂದಿನ ಚುನಾವಣೆಯಲ್ಲಿ ಒಂದು ಸ್ವಲ್ಪ ಹಿನ್ನೆಲೆ ನೋಡಿದ್ರು. ಆದ್ರೆ ಹೆಚ್ಸಿಎನ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಬಣ್ಣದ ಹಬ್ಬ ಹೋಳಿಯನ್ನ ಪಟ್ಟಣ ಸೇರಿದಂತೆ ಬೇಲೂರು ತಾಲೂಕಿನಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಯುವಕ ಯುವತಿಯರು, ಮಕ್ಕಳು ಹಲಗೆಯನ್ನ ಬಾರಿಸುತ್ತಾ ಬಣ್ಣದ ಓಕುಳಿಯನ್ನ ಪರಸ್ಪರ ಎರಚುವ ಮೂಲಕ ಸಂಭ್ರಮಿಸಿದ್ರು. ಭಾನುವಾರ ರಾತ್ರಿ ಕಾಮನ ಹುಣ್ಣಿಮೆ, ಹೋಳಿ ಹಬ್ಬ, ಶಿಶಿರ ಋತುವಿನ ಫಾಲ್ಗುಣ ಮಾಸದ ಪೌರ್ಣಿಮೆ ದಿನವನ್ನ ಕಾಮನ ಹುಣ್ಣಿಮೆ, ವಸಂತ ಹುಣ್ಣಿಮೆಯ ಹೋಳಿ ಹಬ್ಬವನ್ನ ಜಗತ್ಪ್ರಸಿದ್ದ ಚನ್ನಕೇಶವ ದೇಗುಲದ ಕಾಮನ ಮೂಲಿಯಲ್ಲಿ ಕಾಮಣ್ಣನ ಪ್ರತಿಕೃತಿಯನ್ನ ಸುಡುವ ಮೂಲಕ ಹೋಳಿ ಹಬ್ಬಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ಬೇಲೂರು ಪಟ್ಟಣದ ಪ್ರಮುಖ ಗಲ್ಲಿಗಳಲ್ಲಿ ಯುವಕರು ಕಟ್ಟಿಗೆ ಸಗಣಿ ಕುಳ್ಳನ್ನು ಸಂಗ್ರಹಿಸಿ ಕಾಮನ ಪ್ರತಿಕೃತಿಯನ್ನ ದಹಿಸುವಾಗ ಕಾಮಣ್ಣ ಮಕ್ಕಳು, ಕಳ್ಳನನ್ನ ಮಕ್ಕಳು ಏನೇನು ಕದ್ದರೂ, ಸೌದೆ ಬೆರಣಿ ಕದ್ದರೂ, ಯಾತಕ್ಕೆ ಕದ್ದರೂ, ಕಾಮಣ್ಣನ ಸುಡೋಕೆ ಕದ್ದರೆಂದು ಜೋರಾಗಿ ಹೇಳುತ್ತಾ ಕೊನೆಗೆ ಗುಂಪಿನಲ್ಲಿ ಇದ್ದವರೆಲ್ಲರೂ ಲಬೋಲಬೋ ಎಂದು ಬಾಯಿ ಪಡೆದುಕೊಳ್ಳುತ್ತಾ ಹೋಳಿ ರಂಗನ್ನ ಹೆಚ್ಚಿಸಿದ್ರು. ಇದೇ ಸಂದರ್ಭದಲ್ಲಿ ಬಂದಂತಹ ಎಲ್ಲರಿಗೂ 200 ಕೆಜಿ ಚಿತ್ರಾನ್ನ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಹೋಳಿ ಹಬ್ಬದ ಹಿನ್ನೆಲೆ ಪಟ್ಟಣದ ಬಹುತೇಕ ಅಂಗಡಿಗಳ ಬಾಗಿಲು ಮುಚ್ಚಿದ್ದವು. ಸಾರ್ವಜನಿಕರ ಮತ್ತು ವಾಹನಗಳ ಸಂಚಾರ ವಿರಳವಾಗಿತ್ತು. ಒಂದು ರೀತಿ ಅಘೋಷಿತ ಬಂದ್ ವಾತಾವರಣ ಪಟ್ಟಣದ ಕೆಲವು ಕಡೆ ಕಂಡುಬಂದಿತು. ಹೆಚ್ಸಿಎನ್ ನ್ಯೂಸ್ ಬೇಲೂರು. ಹುಣ್ಣಿಮೆ ಅಂತ ಹೇಳಿ ಇಡೀ ಭಾರತದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತದೆ. ಆಚರಣೆ ವಿಶೇಷ ಏನಪ್ಪ ಅಂದ್ರೆ ಪುರಾಣದ ಪ್ರಕಾರ ಶಿವನ ಮೂರನೇ ಕಣ್ಣಿಗೆ ಸಿಕ್ಕಿ ಮನ್ಮಥ ಭಸ್ಮವಾದಂತ ಜನ. ಯಾಕೆ ಮನ್ಮಥನ ಭಸ್ಮ ಮಾಡಬೇಕಂತ ಕಾರಣ ಏನು ಅಂದ್ರೆ ಷಣ್ಮುಖನನ್ನ ಕಾರ್ತೆ ಒಬ್ಬ ರಾಕ್ಷಸ ಇತ್ತ ತಾರಕಾಸುರ ಅಂತಲೇ ಆ ತಾರಕಾಸುರ ಸಂಹಾರ ಮಾಡಲಿಕ್ಕೆ ಶಿವನಿಗೆ ಮಗ ಹುಟ್ಟಬೇಕಾಯ್ತು. ಆ ಮಗ ಹುಟ್ಟೋದಕ್ಕೆ ಶಿವ ತಪ್ಪದಲ್ಲಿ ಕೂತಿದ್ದ, ಹಾಗಾಗಿ ಅವನನ್ನು ಎಚ್ಚರಗೊಳಿಸಬೇಕಾಯಿತು. ಎಚ್ಚರಗೊಳಿಸಲಿಕ್ಕೋಸ್ಕರ ಮನ್ಮಥ ಅವನ ಮುಂದೆ ನೃತ್ಯ ಮಾಡಿ ತನ್ನ ಜೀವವನ್ನು ಪಣ ಕೊಟ್ಟ. ಹಾಗಾಗಿ ಅವನ ಅಂದ್ರೆ ಕಾಮ ಅಂದ್ರೆ ಆಸೆ. ಜಿಲ್ಲಾ ಮಟ್ಟದ ಸಮಾರಂಭಗಳು ಹೋಬಳಿಯ ಮಠದಲ್ಲಿ ನಡೆದಾಗ ಸಮ್ಮೇಳನದ ಸದಾಶಯ ಸಂಪೂರ್ಣವಾಗಲಿದೆ ಎಂದು ತೆಂಕಲಗೂಡು ಬ್ರಹ್ಮನ್ ಮಠದ ಶ್ರೀ ಚನ್ನ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. 22ನೇ ಹಾಸನ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ, ಮನುಷ್ಯ ಸಂಸ್ಕಾರವಂತನಾಗಬೇಕಾದರೆ ಸಾಹಿತ್ಯ ಅತ್ಯಗತ್ಯ. ಶಿಕ್ಷಣವಿಲ್ಲದ ವ್ಯಕ್ತಿ ಸಾಧನೆ ಮಾಡಲು ಕಷ್ಟವಾಗಲಿದೆ. ಸಾಹಿತ್ಯಕ್ಕಿರುವ ಪ್ರಭಾವ ವರ್ಣಿಸಲು ಅಸಾಧ್ಯ. ಸಾಹಿತ್ಯ ಸಮಾಜವನ್ನು ತಿದ್ದುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದೆ. ಸಾಹಿತ್ಯ ಸಮ್ಮೇಳನಗಳು ಕನ್ನಡ ಸಮೃದ್ಧಿಗಾಗಿ ಹಲವು ತಲೆಮಾರುಗಳಿಂದ ಹೋರಾಟ ನಡೆಸುತ್ತಿದೆ. ಪರಿಷತ್ತಿನ ಉದ್ದೇಶ ಈಡೇರಬೇಕಾದರೆ ಜನಸಾಮಾನ್ಯರ ಸಹಕಾರ ಅಗತ್ಯ. ಕನ್ನಡ ಭಾಷೆ ಮಾತನಾಡಲು ಹಿಂಜರಿಕೆ ಬೇಡ. ಜಗತ್ತಿನ ಅತ್ಯಂತ ಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡವೂ ಒಂದು.
ನಮ್ಮ ಭಾಷೆಗಾಗಿ ನಮ್ಮ ನಾಡಿನಲ್ಲೇ ಹೋರಾಟ ನಡೆಸಬೇಕಾಗಿರುವುದು ದುರಾದೃಷ್ಟಕರ. ಪ್ರತಿಯೊಬ್ಬ ಕನ್ನಡಿಗ ನಾಡು ನುಡಿ ಜಲಕ್ಕಾಗಿ ಹೋರಾಟ ಮಾಡಬೇಕು. ಸಾಹಿತ್ಯದ ಕೆಲಸವೆಂದರೆ ಶಾಶ್ವತ ಕೆಲಸ, ಇದನ್ನು ಮನಗಂಡು ಕೆಲಸ ಮಾಡಬೇಕು ಎಂದರು. ವಾಗಮಿ ಪ್ರೊಫೆಸರ್ ಕೃಷ್ಣೇಗೌಡ ಮಾತನಾಡಿ, ಸಾಹಿತ್ಯದ ಮೂಲ ಉದ್ದೇಶ ಜನರನ್ನ ಆನಂದದಲ್ಲಿಡುವುದಾಗಿದೆ. ನಮ್ಮಲ್ಲಿ ಏನೇ ಕೊರತೆ ಇದ್ರೂ ಆನಂದದಲ್ಲಿರಬೇಕು, ಇದು ಸಾಹಿತ್ಯದ ಮೂಲ ಉದ್ದೇಶ. ಸದ್ಯ ಇಂದಿನ ಸಾಹಿತ್ಯ ಉದ್ದೇಶ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದಾಗಿದೆ. ಸಾಹಿತಿಗಳು ಇಂದು ನೈತಿಕತೆ ಕಳೆದುಕೊಂಡಿದ್ದು ಬಹುತೇಕ ವಿಧಾನಸೌಧ ಸುತ್ತಲೂ ಗಿರಿಕಿ ಹೊಡೆಯುತ್ತಿದ್ರೆ ಇಂತಹವರ ಮಧ್ಯೆ ಕೆಲವೇ ಸಾಹಿತಿಗಳು ಮಾತ್ರ ನೈತಿಕತೆ ಉಳಿಸಿಕೊಂಡಿದ್ದಾರೆ. ಆದರೆ ಇಂದಿಗೂ ಸಾಹಿತಿಗಳಿಂದ ಜನಸಾಮಾನ್ಯರು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಎಂದರು. ವೇದಿಕೆಯಲ್ಲಿ ಹೆತ್ತೂರು ಹೋಬಳಿ ಘಟಕದ ಅಧ್ಯಕ್ಷ ರವಿ ಹೆತ್ತೂರು, ನಿವೃತ್ತ ಕೃಷಿ ವಿಜ್ಞಾನಿ ಸುದರ್ಶನ್, ಕೆಆರ್ ಮಲ್ಲೇಶ್ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಲಾಂಛನ ಬಿಡುಗಡೆ ಕಾರ್ಯಕ್ರಮಕ್ಕೂ ಕೂಡ ಕರೆದಿದ್ರು. ಪಾಪ ಲಾಂಛನ ಬಿಡುಗಡೆ ಕಾರ್ಯಕ್ರಮಕ್ಕೂ ಕೂಡ ನಡೆದಿದೆ. ನಿಜವಾಗ್ಲೂ ಕೂಡ ಹೆತ್ತೂರು ಭಾಗದಲ್ಲಿ ಈ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ನಮ್ಮೆಲ್ಲ ಸಂತೋಷದ ವಿಚಾರ. ಈ ಭಾಗದಲ್ಲಿ ನಿಜವಾಗ್ಲೂ ಕೂಡ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕಾರ್ಯಕ್ರಮಗಳನ್ನ ನಾನು ಈ ಭಾಗದಲ್ಲಿ ಇದೇ ವೇದಿಕೆಯಲ್ಲಿ ಇದೇ ಜಾಗದಲ್ಲಿ ನಾನು ಹಲವಾರು ಕಾರ್ಯಕ್ರಮನ ಅಟೆಂಡ್ ಮಾಡಿದ್ದೇನೆ. ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಉತ್ತಮವಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಈ ಭಾಗದಲ್ಲಿ ಕ್ರೀಡಾ ಪ್ರೇಮಿಗಳು ಕೂಡ ಅತಿ ಹೆಚ್ಚು ಜಾಸ್ತಿ. ಲಾಸ್ಟ್ ಟೈಮ್ ನಾನು ಕಬಡ್ಡಿ ಇರ್ಬೋದು, ಹಲವಾರು 2-3 ವರ್ಷದಿಂದ ಕಬಡ್ಡಿ ಕಾರ್ಯಕ್ರಮ ಕೂಡ ಬಂದು ಹೋಗ್ತಾಯಿದ್ದೀನಿ. ಈ ನಮ್ಮ ದೇಶೀಯ ಕ್ರೀಡೆ ಉಳಿಸ್ತಕ್ಕಂಥದ್ದು, ಹಾಗೆಯೇ ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂಥ ಹಲವಾರು ಈ ಭಾಗದ ಅಭಿಮಾನಿಗಳು ಈ ಭಾಗದಲ್ಲಿ ಹೆಚ್ಚಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಆಗ್ಲೇ ಅಧ್ಯಕ್ಷರು ಹೇಳ್ತಾ ಇದ್ರು, ನಾವು ಮಾತಾಡಿದ್ದನ್ನ ಬೇಗ ಮರಿತೀವಿ. ಸ್ವಾಭಾವಿಕವಾಗಿ ಮನುಷ್ಯನ ಗುಣ ಅದು. ಅದಕ್ಕಾಗಿನೇ ಪ್ರತಿಯೊಂದು ಸಮ್ಮೇಳನಗಳು ನಡೆದಂತ ಸಂದರ್ಭದಲ್ಲಿ ಅದ್ರದ್ದೊಂದು ವಿಶೇಷ ಕೃತಿಯನ್ನ ಮಾಡ್ತಾರೆ, ಲೇಖನಗಳನ್ನ ಬರೆಸ್ತಾರೆ. ಸುಮಾರು ವರ್ಷಗಳ ಹಿಂದೆ ಲೇಖನವನ್ನ ಬರೆದಿದ್ದನ್ನ ಸನ್ಮಾನಿತರು ತಮ್ಮ ಮುಂದೆ ಹೇಳಿದ್ರು, ಯಾವ ಅಂಕಣ ಏನು ಬರೆದಿದ್ವಿ ಅಂತಕ್ಕಂಥದ್ದು. ಹಿಂದೆ ನಮ್ಮ ಗುರು ಹಿರಿಯರು ಇದ್ರು, ಇಂಥ ವಿಚಾರಗಳನ್ನ ಹೇಳಿದ್ರು ಅಂತ ನಾವು ತಂದೆ ತಾಯಂದ್ರನ್ನು ಕೇಳಿಕೊಂಡು ಬರ್ಬೋದು. ಆದರೆ ಸಾಹಿತ್ಯವಾಗಿ ಅದು ಅಚ್ಚುಪ್ರತಿಯಾಗಿ ಕೈಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಕೊನೆಗಾಲದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಗೆಲ್ಲಿಸಿಕೊಡಿ ಎಂದು ಮನವಿ ಮಾಡಿದ HDD. KM ಶಿವಲಿಂಗೇಗೌಡ ತಲೆಗೆ ನಂಜು ಬಂದಿದೆ. ಕಾರಿನಲ್ಲಿ ಓಡಾಡುವ ಧಿಮಾಕಿನಲ್ಲಿ ಮಾತಾಡ್ತಿದ್ದಾರೆ KMC ವಿರುದ್ಧ ಗುಡುಗಿದ ದೊಡ್ಡಗೌಡರು. ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ. DK ಸುರೇಶ್ ಠೇವಣಿ ಕಳೆದುಕೊಳ್ಳುವುದನ್ನು ತಪ್ಪಿಸಲು ಆಗೋಲ್ಲ. ಹಾಸನದಲ್ಲಿ ಬಿಜೆಪಿ JDS ಕಾರ್ಯಕರ್ತರು ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡುತ್ತಾರೆ. ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ವಿಶ್ವಾಸ. ಮೈತ್ರಿ ನಂತರ ಎಲ್ಲ ಬಿಜೆಪಿ ಮುಖಂಡರ ಮನೆಗೆ ಭೇಟಿ ನೀಡುತ್ತಿರುವ ಹಾಲಿ ಸಂಸದರು. JDS ಸಭೆಯಲ್ಲಿ ಫ್ಲೆಕ್ಸ್ನಲ್ಲಿ ಪ್ರೀತಮ್ ಗೌಡ ಟೀಮ್ ಫೋಟೋ ಪ್ರತ್ಯಕ್ಷ. ದೋಸ್ತಿಯ ಸ್ನೇಹ ಹಸ್ತ ಚಾಚಿದ JDS ಅಚ್ಚರಿ ನಡೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN News.